ಸಚಿವರಿಂದ ಶಾಲಾ ಕೊಠಡಿ ಉದ್ಘಾಟನೆ. ತಾಲೂಕಿನ ಬಾನಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಿದ ಎರಡು ಶಾಲಾ ಕೊಠಡಿಗಳನ್ನು ಗಣಿ ಮತ್ತು ಭೂವಿಜ್ಞಾನ ಮಹಿಳಾ ಮತ್ತು ಮಕ್ಕಳ ಹಿರಿಯ ನಾಗರಿಕರ ಸಬಲೀಕರಣ ಸಚಿವ ಹಾಲಪ್ಪ ಆಚಾರ್ ಉದ್ಘಾಟನೆ ಮಾಡಿದರು. ನೂತನವಾಗಿ ನಿರ್ಮಿಸಿದ ಶಾಲಾ ಕೊಠಡಿಗಳಿಗೆ ರಿಬ್ಬನ್ ಕತ್ತರಿಸಿ ವಿದ್ಯಾದೇವತೆ ಸರಸ್ವತಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಉದ್ಘಾಟನೆ ಮಾಡಿದರು. ಸಚಿವರು ಕೊಠಡಿಗಳ ನಿರ್ಮಾಣ ಕಾರ್ಯದಲ್ಲಿ ಆದ ಲೋಪದೋಷಗಳನ್ನು ಗಮನಿಸಿ ಇವುಗಳೆಲ್ಲವನ್ನ ಸರಿಪಡಿಸಿ ನಂತರ ವಿದ್ಯಾರ್ಥಿಗಳಿಗೆ ಕೊಠಡಿಗಳನ್ನು ಉಪಯೋಗಿಸಿಕೊಳ್ಳಲು ಅನುವು ಮಾಡಿಕೊಡಬೇಕು ಎಂದು ಕೊಠಡಿ ನಿರ್ಮಿಸಿದ ಇಂಜಿನಿಯರ್ಗಳಿಗೆ ಸೂಚನೆ ನೀಡಿದರು. ಈ ವೇಳೆಯಲ್ಲಿ ಕುಕನೂರು ತಾಲೂಕು ತಹಸೀಲ್ದಾರರಾದ ಮುರಳೀಧರ್ ರಾವ್ ಕುಲಕರ್ಣಿ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಣ್ಣ ದೊಡ್ಡಮನಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವರ್ಗ ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಅಲ್ಲಿಂದ ಪೂರ್ತಿ ಒಂದ್ ಫೂಟಿಂದ ಕ್ರಾಸ್ ಮಾಡಿದ್ರೆ ದಾರಿನೂ ಆಗಲಾಗುತ್ತೆ, ಇಲ್ಲಾಂದ್ರೆ ಬರ್ತಾವ ಕಾಲ್ ಮುಖಾಂತರ ನೋಡೋ ಮಕ್ಕಳು. ಹೌದಂತೀರಪ್ಪ, ಇಷ್ಟು ಮಂದಿ ಟೀಚರ್ಸ್ ಒಬ್ರು ಇಲ್ಲ, ಒಳ ಬಂದು ಒಬ್ರು ನೋಡಲ್ಲ ಮಾಡಬಹುದು. ಅಲ್ಲಿಂದ ನಿಮ್ಗೆ ಇದನ್ನ ವೆಲ್ಡಿಂಗ್ ಮಾಡಂತ ಹೇಳಿದ್ವಿ, ಕಿಟಕಿ ಏನೂ ಮಾಡಲೇ ಇಲ್ಲಿ ಎಲ್ಲಿ ಅದ ಕಿಡಿಕಿ ಕಾಯ್ದೆ ತಿಂಡಿ ಬಿಡ್ತಾವ ಧೂಳ್ ಒಳಗೆ ಬರ್ತಾ ನಿಮ್ಗೆ ಹೊಸ ಬಿಲ್ಡಿಂಗ್ ಅವ್ರ ರಿಪೇರಿ ಅಂದ್ರೆ ಏನ್ ಮಾಡೋದು, ಖರ್ಚು ಹೊಡೆದು ಸಿ ಸಿ ಹಾಕಕ್ಕೆ 4 ಲಕ್ಷ ಬೇಕಾಗಿಲ್ಲ, 1 ಲಕ್ಷದ 1.3 ಹೋಗ್ತಾವ. ಅವ್ರಿಗೆ ಏನ್ ಅಲ್ಲ, ಸ್ಮಾರ್ಟ್ ಕ್ಲಾಸ್ ಇಲ್ಲಿ ಬೇರೆ ಕೊಡಬೇಕಾರ ಕೊಡ್ತಾರೆ, ಅದನ್ನ ಸ್ಮಾರ್ಟ್ ಕ್ಲಾಸ್ ಬೇಡ ಅಂದ್ರೆ ರಿಪೇರಿ ಹೆಂಗ್ ಮಾಡ್ತೀವಿ ಹಾಕ್ರಲ್ಲ ಏನಾಗುತ್ತೆ. ನೀವು ಹೊರಡೋರು ನಿಂತ್ಕೊಬೇಕಪ್ಪ, ನಿಂತ್ಕೊಂಡು ಮಾಡಿಸ್ಕೊಂಡ್ರೆ ಎಲ್ಲರೂ ಮಾಡ್ತಾರೆ. ನೀವು ಅವ್ರ ಮೇಲೆ ಮಾಡಿರೋದು ಬಿಲ್ ಮಾಡ್ಕೊಂತಾರೆ, ಹೋಗ್ತಾರೆ, ಹಿಂದಿಲ್ಲಿಂದ ಬಂದ್ಬಿಡೋದಿದ್ದು. 4 ಲಕ್ಷ ಇದೆ, ಅದ್ ಸಿ ಸಿ ಹಾಕೊಡ್ತೀಯ ಮೇಲೆ ನಿನ್ ಹುಡುಗ ಕಾಲ್ ಮುರ್ಕೊಂಡು ಒಬ್ಬರಿಗೆ ಜ್ಞಾನ ಇಲ್ಲ, ಒಬ್ಬರಿಗೆ ಜ್ಞಾನ ಇಲ್ಲ. ಇದರ ರೌಂಡ್ ಮಾಡ್ತೀರ ಮುಂದೆ ಈಗ ಹೇಳಿದ್ರೆ ಮತ್ತೆ ಮಾಡ್ತೀರ ಮುಂದೆ ಏನ್ ಮಾಡ್ತೀರಿ ಮಕ್ಕಳಿದ್ರೆ ಏನೆಲ್ಲ.